नमस्ते वीक्षकरे, नम्म यूट्यूब चानल गे स्वागत। नानु डॉक्टर भुवनेश्वरी, निम्गे केळगडे बर्ता इरुवंत नंबर्स गे करे माडी फ्री आन्लैन कन्सल्टेशन ना पडिबहुदु। हागे डिस्क्रिप्शन बॉक्स अल्ली डॉक्टर हेग्डे हेल्थ टिप्स अंत ओंदु लिंक इदे, आ लिंक ना क्लिक माड्रे नीवु डॉक्टर हेग्डे हेल्थ टिप्स गे जॉइन आगबहुदु। हागे वीक्षकरे, इवत्तु नानु निम्गे एनु हेळ्कोडलिक्के होग्ता इदीनि अंत हेळिद्रे, प्रॉपर डैजेशन हेगे माड्कोळ्ळोदु अंत। इवाग एष्टोंदु जनक्के डैजेशन आग्ता इल्ल, होट्टे नोवु बर्ता इदे, मोशन सरी आगता इल्ल, ऊट सेरता इल्ल, होट्टे हसिवु आगता इल्ल, होट्टे हसिवाद्रे जास्ति होट्टे हसिवु आगुत्ते, ई तर डैजेशन सरी आगदे इरोवरिगे मनेयल्लि नीवु एनु माड्बहुदु आरामागि ईजियागि परिहार एनु अन्नोदन्न नानु निम्गे तिळिसिकोड्तीनि इवत्तु। मोदलनेयदागि एनु अंत हेळिद्रे, ओंदु स्वल्प कोरियंडर् सीड्स, कोरियंडर् सीड्स अंत हेळिद्रे कोत्तंबरी बीज, ओंदु स्वल्प कोत्तंबरी बीज हागू ओंदु स्पून जीरिगे ಹಾಗೂ ಒಂದು ಸ್ಪೂನ್, ಒಂದು ಸ್ಪೂನ್ ಅನ್ನಕ್ಕಿಂತ ಒಂದು 3 ರಿಂದ 4 ಏಲಕ್ಕಿ, ಸ್ವಲ್ಪ ಒಂದು ಸ್ವಲ್ಪ ಶುಂಠಿ, ಶುಂಠಿ ಅಂತ ಹೇಳಿದ್ರೆ ಒಣ ಶುಂಠಿನ ಒಂದು ಅರ್ಧ ಅಥವಾ ಒಂದಷ್ಟು ಅರ್ಧ ಶುಂಠಿ, ಹಾಗೆ ಮೆಂತೆ ಕಾಳು ಒಂದು ಸ್ವಲ್ಪ, ಹಾಗೆ ಪೆಪ್ಪರ್ ಅಂದ್ರೆ ಮೆಣಸು ಕಾಳು, ಮೆಣಸು ಕಾಳು ಒಂದು ಸ್ಪೂನ್, ಹಾಗೆ ಒಂದು 3 ರಿಂದ 4 ಏಲಕ್ಕಿ, ಹಾಗೆ ಒಂದು ಸ್ಪೂನ್ ಕೊತ್ತಂಬರಿ ಕಾಳು। ಇದಿಷ್ಟನ್ನು ಈಕ್ವಲ್ ಅಮೌಂಟ್ ನೀವು ಒಂದೊಂದನ್ನ ಈಕ್ವಲ್ ಅಮೌಂಟ್ ಅನ್ನು ತಗೊಂಡು ನೀಟಾಗಿ ಪೌಡರ್ ಮಾಡಿ ಅದನ್ನ ಡೈಲಿ ಬೆಳಗ್ಗೆ ಎಂಪ್ಟಿ ಸ್ಟಮಕ್ ಅಲ್ಲಿ ನೀರ್ ಜೊತೆ ಏನಾದರೂ ಮಿಕ್ಸ್ ಮಾಡಿ ಹಾಗೆ ಕುಡಿಬಹುದು, ಅಥವಾ ಒಂದೊಂದು ಸ್ಪೂನ್ ಅನ್ನು ನೀಟಾಗಿ ಎಲ್ಲಾನು ಪೌಡರ್ ಮಾಡಿ ಜೊತೆಗೆ ಇಟ್ಟು ಒಂದು ಸ್ಪೂನ್ ಅನ್ನು ಡೈಲಿ ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮದು ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ, ಪ್ರಾಪರ್ ಡೈಜೆಷನ್ ಗೆ। ಈವನ್ ಗ್ಯಾಸ್ಟ್ರಿಕ್ ಕೂಡ ಹೆಲ್ಪ್ ಆಗುತ್ತೆ, ಮೋಷನ್ ಗೆ ಕೂಡ ಹೆಲ್ಪ್ ಆಗುತ್ತೆ, ಹೊಟ್ಟೆ ಹಸಿವು ಹಂಗರ್ನೆಸ್ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ। ಇದೆಲ್ಲದಕ್ಕೂ ಒಂದೇ ಪರಿಹಾರ, ಇದೆಲ್ಲಾನು ಪೌಡರ್ ಮಾಡಿ ಡೈಲಿ ಒಂದೊಂದು ಸ್ಪೂನ್ ಅನ್ನು ಅಟ್ಲೀಸ್ಟ್ ಒಂದು 15 ರಿಂದ 20 ದಿನ ಮಾಡೋದ್ರಿಂದ ನಿಮಗೆ ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ। ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಡೈಜೆಷನ್ ಗೆ ಇಂಪ್ರೂವ್ ಮಾಡಲಿಕ್ಕೆ ಕ್ಯಾಸ್ಟರ್ ಆಯಿಲ್, ಕ್ಯಾಸ್ಟರ್ ಆಯಿಲ್ ನ 1/2 ಟೀಸ್ಪೂನ್ ಕ್ಯಾಸ್ಟರ್ ಆಯಿಲ್ ಅಥವಾ 1 ಟೀಸ್ಪೂನ್ ಕ್ಯಾಸ್ಟರ್ ಆಯಿಲ್, ಹಾಗೆ ಲೆಮನ್ ಜ್ಯೂಸ್ ಅಂದ್ರೆ ಒಂದು 1/2 ಲೆಮನ್ ಜ್ಯೂಸ್ ಅನ್ನು ನಿಂಬೆಹಣ್ಣಿನಿಂದ ಜ್ಯೂಸ್ ಅನ್ನು ತೆಗೆದುಬಿಟ್ಟು ಅದೆರಡಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಒಂದು 1/2 ಸ್ಪೂನ್ ಅಷ್ಟು ಅಥವಾ ಒಂದು ಪಿಂಚ್ ಆಫ್ ಪೆಪ್ಪರ್ ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ವಾರಕ್ಕೆ ಒಂದು ಸತಿ ಅಥವಾ ಎರಡು ಸತಿ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ। ಇದು ಒಂದು ಇನ್ನೊಂದು ಇಂಪಾರ್ಟೆಂಟ್ ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಫುಡ್ ಮೇನ್ ಫುಡ್ ಡೈಜೆಷನ್ ಗೆ ಪ್ರಾಪರ್ ಡೈಜೆಷನ್ ಗೆ ಪ್ರೋಬಯೋಟಿಕ್ಸ್ ತುಂಬಾ ಹೆಲ್ಪ್ ಆಗುತ್ತೆ। ನಮ್ಮ ಆಲ್ಫಾ ನ್ಯಾಚುರಲ್ ಅಲ್ಲಿ ಕೆಲವೊಂದು ಪ್ರೋಬಯೋಟಿಕ್ಸ್ ಪ್ರೀಬಯೋಟಿಕ್ಸ್ ಇದೆ। ಪ್ರೋಬಯೋಟಿಕ್ಸ್ ಏನಂತ ಹೇಳಿದ್ರೆ ಆಲ್ಫಾ ನ್ಯಾಚುರಲ್ SBU ಸಾಯಿಲ್ ಬೇಸ್ಡ್ ಆರ್ಗನಿಸಂ ಅಂತ ಹೇಳ್ತೀವಿ। ಈ ಬ್ಯಾಕ್ಟೀರಿಯಾ ಇಂದ ನಮ್ಮ ಡೈಜೆಷನ್ ಹೆಚ್ಚಿಗೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ। ಸೋ SBU ಪ್ರೋಬಯೋಟಿಕ್ ಇಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಡೈಜೆಷನ್ ಗೆ। SBU ಪ್ರೋಬಯೋಟಿಕ್ ಅಲ್ಲದೆ ಇನ್ನೊಂದು ಮನೆಯಲ್ಲಿ ಪ್ರೋಬಯೋಟಿಕ್ ಏನು ನೀವು ಮಾಡಬಹುದು ಅಂತ ಹೇಳಿದ್ರೆ ಒಂದು ಕರ್ಡ್ ಮೊಸರು ಅಥವಾ ಮಜ್ಜಿಗೆ, ಮೊಸರನ್ನ ನೀವು ಅಟ್ಲೀಸ್ಟ್ ದಿನಕ್ಕೆ 3 ಸತಿ ಯೂಸ್ ಮಾಡೋದ್ರಿಂದ ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ। ಅಂಡ್ ಬಟರ್ ಮಿಲ್ಕ್ ಒಂದು ಗ್ಲಾಸ್ ಮಜ್ಜಿಗೆ 2 ಸತಿ ಯೂಸ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ। ಅಂಡ್ ಆ ಮಜ್ಜಿಗೆಗೆ ನೀವು ಒಂದು ಸ್ಪೂನ್ ಫ್ಲಾಕ್ಸೀಡ್ ಅಂದ್ರೆ ಅಗಸೆ ಬೀಜನ ಪೌಡರ್ ಮಾಡಿ ಹಾಕೋದ್ರಿಂದನೂ ಕೂಡ ಹೆಲ್ಪ್ ಆಗುತ್ತೆ, ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ। ಅಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ಫರ್ಮೆಂಟೆಡ್ ಫುಡ್ಸ್ ಅನ್ನು ಜಾಸ್ತಿ ತಗೊಂಡ್ರೆ ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ। ಫರ್ಮೆಂಟೆಡ್ ಫುಡ್ ಹೇಗೆ ಅಂತ ಹೇಳಿದ್ರೆ ಒಂದು ನಾನು ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ। ಫರ್ಮೆಂಟೆಡ್ ಗಂಜಿ ವಾಟರ್ ನೈಟ್ ಒಂದು ಬೌಲ್ ತಗೊಳ್ಳಿ, ಅನ್ನನ 2-3 ಸ್ಪೂನ್ ರೈಸ್ ಹಾಕಬೇಕು, ಅನ್ನ ಬಿಸಿ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ, ಬಿಸಿ ಇರಬಾರದು, ಅನ್ನ ಆದಷ್ಟು ತಣ್ಣಗಿದ್ರೆ ಒಳ್ಳೆಯದು। ಒಂದು ಬೌಲ್ಗೆ 2-3 ಸ್ಪೂನ್ ರೈಸ್ ಅನ್ನು ಹಾಕಿ 1-1.5 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಹೋಲ್ ನೈಟ್ ನೀವು ಬಿಡಬೇಕು। ಹಾಗೆ ನಮ್ಮ ಆಲ್ಫಾ ನ್ಯಾಚುರಲ್ ಅಲ್ಲಿ ಒಂದು ಕೆಲವೊಂದು ಪ್ರೀಬಯೋಟಿಕ್ ಇದೆ, GB8 ಗಟ್ ಬ್ಯಾಲೆನ್ಸ್ 8 ಅಂತ ಹೇಳ್ತೀವಿ, ಅದು ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ। ಅದು ಆ ಕ್ಯಾಪ್ಸೂಲ್ ನ ಓಪನ್ ಮಾಡಿ ಅದರಲ್ಲಿ ಹಾಕಿ ಇಡೀ ರಾತ್ರಿ ಅದನ್ನು ಬಿಟ್ಟು ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಸೋಸಿ ನೀರನ್ನು ಕುಡಿದ್ರೆ ಹೆಲ್ಪ್ ಆಗುತ್ತೆ। ಹಾಗೆ ಮಿಕ್ಕಿರ ರೈಸನ್ನು ಏನು ಮಾಡ್ಬೋದು ಅಂತ ಕೇಳ್ತೀರ, ಆ ಮಿಕ್ಕಿರ ರೈಸನ್ನು ನೀವು ಬಿಸಾಡಬೇಡಿ, ಆ ಮಿಕ್ಕಿನೋ ರೈಸ್ಗೆ ನೀವು ಒಂದು ಬೌಲಷ್ಟು ಅಥವಾ ಒಂದು ಗ್ಲಾಸಷ್ಟು ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಬಾಡಿ ಕೂಲಿಂಗ್ ಎಫೆಕ್ಟ್ಗೆ ಹೆಲ್ಪ್ ಆಗುತ್ತೆ। ಈವನ್ ಇದ್ರ ಜೊತೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಬಾಡಿ ಕೂಲಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ। ಸೊ ಇದೆಲ್ಲದರಿಂದ ಮಾಡೋದ್ರಿಂದ ನಿಮಗೆ ಡೈಜೆಷನ್ಗೆ ಹಂಗರ್ನೆಸ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ। ಅದ್ರ ಜೊತೆಗೆ ನೀರನ್ನು ಜಾಸ್ತಿ ಕುಡಿಬೇಕು, ನಿಮ್ಮ ಬಾಡಿ ವೆಯ್ಟ್ಗೆ ತಕ್ಕಷ್ಟು ನೀರು ಕುಡಿಬೇಕು, ಅಟ್ಲೀಸ್ಟ್ 3-4 ಲೀಟರ್ ನೀರು ಕುಡಿಯೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗುತ್ತೆ, ಹೊಟ್ಟೆ ನೋವು ಇದರಿಂದ ಕಡಿಮೆ ಆಗುತ್ತೆ। ಸೊ ಇದೆಲ್ಲ ಹೆಲ್ತನ್ನು ನೀವು ಈ ಎಲ್ಲ ಟಿಪ್ಸನ್ನು ನೀವು ಮನೆಯಲ್ಲಿ ಮಾಡೋದ್ರಿಂದ ಇನ್ನೂ ಈಸಿ ಆಗುತ್ತೆ, ಹೊರಗಡೆ ಎಲ್ಲೂ ಹೋಗ್ಬೇಕಂತ ಇಲ್ಲ, ತುಂಬ ಡೈಜೆಷನ್ಗೆ ಕಷ್ಟ ಆಗ್ತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ ಅಂತೇಳಿ ಹೊರಗಡೆ ಹೋಗ್ಬೇಕಂತ ಇಲ್ಲ, ನೀವು ಮನೆಯಲ್ಲೇ ಇದ್ದು ಮನೆಯಲ್ಲೇ ಪರಿಹಾರನ ಮಾಡ್ಕೊಳ್ಳೋದ್ರಿಂದ
ನಿಮಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಒತ್ತಿ ಲೈಕ್ ಬಟನ್ ನ ಒತ್ತಿ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದಷ್ಟು ಬೇರೆವರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋ ನಂಬಿಕೆಯಿಂದ ಸೋ ಶೇರ್ ಮಾಡಿ ಅಂತ ಹೇಳ್ಕೊಳ್ತೀನಿ ಧನ್ಯವಾದಗಳು